ಪ್ರೈಸ್ ಗಾಡ್ ಶಾಲೋಮ್ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಗ್ರೇಸ್ ಸೊಲ್ಯೂಷನ್ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸುದೀಪ್ ಡಿಮಲೋ ಜೊತೆಯಲ್ಲಿದ್ದಾರೆ, ಪಾಸ್ಟರ್ ಆಲ್ಫೋನ್ಸ್ ಡಿಮಲೋ. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ ಬನ್ನಿ, ರಾತ್ರಿ ನಾವು ದೇವರ ವಾಕ್ಯನ ಕೇಳಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನ ತಂದೆಯಾದ ಪರಲೋಕದವರೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ರಾತ್ರಿಯಲ್ಲಿ ಮತ್ತೊಮ್ಮೆ ಸ್ವಲ್ಪ ಸಮಯದ ಸಂದರ್ಭದಲ್ಲಿ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬರಲಿ ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ಪರಿಶುದ್ಧಾತ್ಮನೇ, ನಮಗೆ ಸಹಾಯ ಮಾಡು, ನೀನು ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯೊಬ್ಬ ವೀಕ್ಷಿಸುವ ದೇವಚಂದ್ರಿಗೋಸ್ಕರ ಬೇಕಾದ ವಾಕ್ಯಗಳನ್ನು ನೀನು ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯೊಬ್ಬರ ಪರಿಸ್ಥಿತಿಗಳನ್ನು ಬಲ್ಲ ದೇವರು, ಹೃದಯದ ಆಲೋಚನೆಯನ್ನು ವಿವೇಚಿಸುವಂಥ ದೇವರಿನಾಗಿದ್ದೀವಿ ಸ್ವಾಮಿ. ಸ್ತೋತ್ರ. ಜನ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೋ ಕರ್ತನೆ, ನೀನು ಬಲ್ಲವನಾಗಿದ್ದೆ. ಅವ್ರ ಪರಿಸ್ಥಿತಿ ತಕ್ಕಂತೆ ಅವ್ರಿಗೆ ಮಾತಾಡು. ಯಾರಿಗೆ ಬಿಡುಗಡೆ ಬೇಕೋ ಅವ್ರಿಗೆ ಬಿಡುಗಡೆ ವಾಕ್ಯ ಮೂಲಕ ಸ್ವಾಮಿ. ಯಾರಿಗೆ ಸ್ವಸ್ಥ ಬೇಕೋ ಸ್ವಸ್ಥೆಯ ವಾಕ್ಯ ಮೂಲಕ ಮಾತಾಡು ಸ್ವಾಮಿ. ಯಾವ ಫೈನಾನ್ಷಿಯಲ್ ಬ್ರೇಕ್ ತುರಬೇಕೋ ಆ ವಾಕ್ಯಗಳ ಮೂಲಕ ನೀನು ಮಾತಾಡಬೇಕಾಗಿ ಬೇಡ್ತೇನೆ ಸ್ವಾಮಿ. ಸ್ತೋತ್ರ. ನೀನು ಕರ್ತನೆ ಪ್ರತಿಯೊಬ್ಬರ ದುಃಖಗಳನ್ನು ಕಣ್ಣೀರುಗಳನ್ನು ಒರಿಸುವ ದೇವರು, ಮನ ಮರುಗುವ ದೇವರು ಸ್ವಾಮಿ. ಕರ್ತನೆ ದಯಾಳು ಆಗಿದ್ದಿ ಸ್ವಾಮಿ. ಕರ್ತನೆ ದಯಾಳುತನದಿಂದ ನೀನು ಕರ್ತನೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡೋ ದೇವರಾಗಿದ್ದಿ. ಸ್ತೋತ್ರ. ವೀಕ್ಷಿಸುವ ಎಲ್ಲ ಜನರನ್ನು ಕರ್ತನೆ ನೀನು ಆಶೀರ್ವದಿಸು, ಅವರ ಕೊರತೆ ನೀಗಿಸು, ಅವರ ಅಗತ್ಯಗಳು ಸಂಧಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಅವರನ್ನು ಮೊರೆಯನ್ನು ಲಾಲಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಕರ್ತನೆ ನೀನು ಮಾತಾಡು ಸ್ವಾಮಿ. ಈ ಒಂದು ಪ್ರಾರ್ಥನೆ ಎಲ್ಲ ಭಾಗವನ್ನು ನಿನ್ನ ಕರೆದು ಪ್ರಾರ್ಥನೆ ಮಾಡ್ತೇನೆ. ನಿನ್ನೊಬ್ಬರೇ ಮಹಿಮೆ, ಒಂದು ಸಮಸ್ತ ಘನಮಾನ ಮಹಿಮೆ ನಿನ್ನೊಬ್ಬರು ಸಲ್ಲಿಸುತ್ತಾ ಯೇಸು ಕ್ರಿಸ್ತನಂಬದಾದ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ಪರಮಸಂದಾದ ದೇವರೇ. ಆಮೇನ್. ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ನನ್ನ ಪ್ರೀತಿ ದೇವಚಂದ್ರ, ಈ ರಾತ್ರಿಯಲ್ಲಿ ನೀವು ದೇವರ ವಾಕ್ಯನ ಕೇಳ್ತಿರುವಾಗಲೇ ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನ, ಸ್ವಸ್ಥತೆಯನ್ನ, ಅತಿಶಯವನ್ನ ನೀವು ಕಾಣುವಂತರಾಗಿದ್ದೀರಿ. ಆಮೆನ್. ಆಮೆನ್. ದೇವರು ಪ್ರವಾದಿ ಎಜಿಕೇಲ್ ಹತ್ರ ಮಾತಾಡ್ತಾರಲ್ವ, ಹೋಗು ಅಂತ, ತಗ್ಗಿ ಹೋಗು ಅಂತ. ತಗ್ಗಲ್ಲಿ ಏನಿತ್ತಂತೆ, ಎಲುಬುಗಳು, ಒಣಗಿದ ಎಲುಬು, ಒಣಗಿದ ಡ್ರೈ ಬೋನ್ಸ್. ಡ್ರೈ ಬೋನ್ಸ್ ಅಂದ್ರೆ ಅದು ಟೋಟಲಿ ಏನೂ ಇಲ್ಲ, ಅದೇ ಸತ್ತು ಎಷ್ಟೋ ವರ್ಷ ಆಗಿರ್ಬೋದು ಅಲ್ವಾ, ಸ್ಕೆಲಿಟನ್. ನಾವು ಆಸ್ ಎ ಡಾಕ್ಟರ್ MBBS ಮಾಡೋ ಟೈಮಲ್ಲಿ ಫಸ್ಟ್ ಇಯರಲ್ಲಿ ಅನಾಟಮಿ ಎಲ್ಲ ಒಂದು ಸ್ಟೂಡೆಂಟಿಗೆ ಬೋನ್ ಸೆಟ್ ತೊಗೊಳ್ಬೇಕಂತ ಹೇಳ್ತಾರೆ. ಬೋನ್ ಸೆಟ್ ಅಂದರೆ ಟೋಟಲಿ A to Z ಬೋನ್ ಇರಬೇಕು, ಯಾಕಂದರೆ ಅದನ್ನು ಸ್ಟಡಿ ಮಾಡಬೇಕಂತ. ನಾವು ಅದನ್ನು ನೋಡಿದ್ದೀವಿ ಅಂದರೆ ನೀವು ಡ್ರೈ ಬೋನ್ ಅಂತ ನೀವು ನೋಡಿಲ್ಲ. ಆ್ಯಂಡ್ ಡ್ರೈ ಬೋನ್ ಅಂದರೆ ಡೆಡ್, ಏನೂ ಇಲ್ಲ, ಎಷ್ಟೋ ವರ್ಷ ಆಗಿರುತ್ತೆ ಅವನ, ಅದನ್ನು ಯಾವುದಕ್ಕೂ ಬರೋದಿಲ್ಲ. ನನ್ನ ಪ್ರೀತಿ ದೇವಚಂದ್ರೆ, ದೇವರು ಮಾತಾಡುವಾಗ ಪ್ರತಿಯೊಂದು ನಿರ್ಜೀವ ಸಂಗತಿಗಳು, ಡ್ರೈ ಆದ ಸಂಗತಿಗಳು ಅದು ಜೀವವನ್ನು ಹೊಂದುವಂಥದ್ದಾಗಿದೆ. ಇಲ್ಲಿ ನೋಡ್ತೇವೆ, ಮಾತಾಡು, ಐ ಮೀನ್ ಸ್ಪೀಕ್ ಟು ದ, ಅದು ಏನಂತ ಹೇಳ್ತಾರೆ ನೋಡೋಣ, ವಾಕ್ಯ ತೆಗೆದು ನೋಡೋಣ. ಬೈಬಲ್ ಪ್ರವಾದನೆ ಗ್ರಂಥದಲ್ಲಿ 37ನೇ ಅಧ್ಯಾಯದಲ್ಲಿ ನಾವು 1 ಕೆಲವು ವಚನ ಓದಿಕೊಳ್ಳುವ. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಈಗ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಈಗ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ ಮತ್ತು ನಿಮ್ಮ ಮೇಲೆ ನರಗಳು ಹಬ್ಬಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳ್ಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನು ನುಡಿಯುತ್ತಿರಲು ಸದ್ದಾಯಿತು, ಇಗೋ ಟಕ ಟಕ ಎನ್ನುತ್ತಾ ಎಲುಬು ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲುದಿಕಿಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ನಾನು, ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ, ನುಡಿ ಶ್ವಾಸವೇ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ,
ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆ ಎಂತೆ ನುಡಿದೆನು. ಅಗೋ ಇಗೋ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಆಮೇಲೆ ಆತ ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣವಂಶವು. ಇಗೋ ಆ ವಂಶೀಯರು, ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬುಡನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರೇ ನೋಡಿರಿ, ನಾನು ನಿಮ್ಮನ್ನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವೆನು. ಆಮೆನ್, ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ಆಮೆನ್. ಇವತ್ತು ಕೂಡ ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ. ಗಾಡ್ ಈಸ್ ಸ್ಪೀಕಿಂಗ್ ಟು ಯುವರ್ ಡೆಡ್ ಸಿಚುವೇಶನ್. ಸತ್ತಂಥ ಪರಿಸ್ಥಿತಿಗಳಿಗೆ ಇವತ್ತು ದೇವರು ಮಾತನಾಡು ಎಂಬುದಾಗಿ ನಿಮಗೆ ಹೇಳ್ತಾ ಇದ್ದಾನೆ. ಎಸ್. ಅವತ್ತು ಎಜಿಕೇಲನಿಗೆ ಆ ಒಂದು ಸಂದರ್ಭದಲ್ಲಿ ಇಸ್ರಾಯೇಲ್ ಜನರು ಏನನ್ಕೊಂಡಿದ್ದಾರೆ, ನಮ್ಮ ಕತೆ ಮುಗೀತು, ನಮ್ಮ ವಂಶದವರು ನಿರ್ವಂಶ ಆದರು ಅಲ್ವಾ. ಹೌದು. ಅಂಥ ಪರಿಸ್ಥಿತಿ ಅನೇಕ ಬಂದವು ಅಲ್ವಾ. ಸೊ ಆ ಒಂದು ಸಿಚುವೇಶನ್ ತಕ್ಕ ಹಾಗೆ ದೇವರು ಪ್ರವಾದಿ ಮೂಲಕ ಮಾತಾಡಿದ್ರು. ಆದರೆ ಈ ಒಂದು ದಿವಸದಲ್ಲಿ ದೇವರ ಆತ್ಮನು ನಿಮ್ಮನ್ನು ಎಲ್ಲ ವಿಧದಲ್ಲಿ ಆತನು ಮಾತಾಡ್ತಾ ಇದ್ದಾನೆ. ಆಮೆನ್. ಆಮೆನ್. ನಿಮ್ಮ ಕೆಲಸ, ನಿಮ್ಮ ವ್ಯಾಪಾರ, ನಿಮ್ಮ ಕುಟುಂಬ, ಇವನ್ ನಿಮ್ಮ ಆರೋಗ್ಯ ಅನಾರೋಗ್ಯದಲ್ಲಿ ಇರುವುದಾದ್ರೆ ಇವತ್ತು ನೀವು ಮಾತಾಡುವಾಗ ನೋಡ್ತೇವಲ್ವಾ, ಜಸ್ಟ್ ಡ್ರೈ ಬೋನ್ಸ್. ಅವು ಚೋಡಣೆ ಆದವು. ಪ್ರವಾದಿಯ ಬಾಯಿಂದ ಹೇಳುವ ಮಾತು ಅವು ಚಾಚು ತಪ್ಪದ ನೆರವೇರಿಸ್ತವೆ ಅಲ್ವಾ. ರಾಜನ ಮಾತಿಗೆ ಅಧಿಕಾರ ಉಂಟು, ಏನು ಮಾಡ್ತೀನಿ ಯಾರು ತಾನೇ ಕೇಳಬಹುದು. ಹೌದು, ನಮಗೆ ಆ ಅಧಿಕಾರ ದೇವರು ಕೊಟ್ಟಿದ್ದಾರೆ. ಪರಿಸ್ಥಿತಿಗಳಿಗೆ ನೀವು ಮಾತಾಡುವಾಗ ಅದು ನೆರವೇರುವುದಾಗಿದೆ, ಇವತ್ತು ನೆರವೇರುವುದಾಗಿದೆ, ಹೊರಡುವಂತದಾಗಿದೆ. ನಾವು ನೋಡ್ತೇವೆ ಪ್ರಿಯರೇ, ಇಸ್ರಾಯೇಲರು ಮೋಶೆ, ದೇವರು ಮೋಶೆಗೆ ಹೇಳ್ತಾನೆ, ನೀನು ಇಸ್ರಾಯೇಲ್ ಇದು ಸಾರಿ ಐಗುಪ್ತ ದೇಶಕ್ಕೆ ಹೋಗು ಮತ್ತು ಫರೋನ್ ಹತ್ರ ನೀನು ಮಾತನಾಡು ಅಲ್ವಾ. ಸ್ವಲ್ಪ ತದೊಳ್ತಾನೆ, ಹೆದರಿಕೆ ಆಗತ್ತೆ ಅಂತ ಹೇಳ್ತಾ ಅಂದ್ರೂ ಕೂಡ ದೇವರು ಹೇಳ್ತಾನೆ, ಅವನ ಕೈ ಚಾಚುವಾಗ ಏನಾಯ್ತು, ಒಳಗೆ ಚಾಚುವಾಗ ಹಳೆ ಒಂಥರ ವಿತರ್ಡ್ ಆಯ್ತು ಅಲ್ವಾ, ಆಮೇಲೆ ಮತ್ತೆ ಒಳಗೆ ಚಾಚುವಾಗ ಸರಿ ಆಯ್ತು. ಈ ಥರ ಎಲ್ಲ ಅದ್ಭುತವನ್ನು ನೀವು ಹೋಗಿ ಮಾಡು ಅಂತ ಹೇಳ್ತಾನೆ ಅಲ್ವಾ. ಅಲ್ಲಿ ಹೋದಾಗ ನಾವು ನೋಡ್ತೇವೆ ಅಲ್ಲಿ ಅನೇಕ ಅದ್ಭುತಗಳನ್ನ ಮೋಶೆ ಮಾಡಬೇಕಾದಾಗ ಅಲ್ಲಿದ್ದಂಥ ಮಂತ್ರವಾದಿಗಳು ಕೂಡ ಮಾಡ್ತಾರೆ. ಏನ್ ಮಾಡ್ತಾರೆ, ಒಂದು ನೀರನ್ನ ರಕ್ತ ಮಾಡ್ತಾರೆ, ರಕ್ತ ಮಾಡ್ತಾರೆ ಅಲ್ವಾ, ಕೋಲು ಸರ್ಪ ಮಾಡ್ತಾರೆ, ಸರ್ಪ ಮಾಡ್ತಾರೆ. ಆದ್ರೆ ವ್ಯತ್ಯಾಸ ನೋಡಿ, ಎರಡು ಮೂರು ಮಾಡ್ತಾರೆ ಅಷ್ಟೇ. ಅದೇ ಎರಡು ಮೂರು ಮಾಡ್ತಾರೆ, ಆದ್ರೆ ನೋಡಿ ವ್ಯತ್ಯಾಸ ನೋಡಿ, ಹಾವು ಮಾಡ್ತಾರ, ಹಾವು ಮಾಡಿದ ಏನಾಯ್ತು, ಇವರ ಹಾವು ಹೋಗಿ ಹಾವನ ನುಂಗಿ ಆಗ್ಬಿಡ್ತು ಅಲ್ವಾ. ಇನ್ನೊಂದು ಧೂಳನ್ನ ಇನ್ಸೆಕ್ಟ್ಸ್ ಅಂದ್ರೆ ಹುಳಗಳು, ಹುಳಗಳನ್ನ ಮಾಡ್ತಾರೆ. ಅವ್ರ ಕೇಳ ಆಗುದು, ಎಲ್ಲ ಶಾಸ್ತ್ರಿಗಳೆಲ್ಲ ಬರ್ತಾರೆ, ತಜ್ಞರು ಬರ್ತಾರೆ, ಅವ್ರು ಹೇಳ್ತಾರೆ ಇದು ನಿಜವಾಗ್ಲೂ ದೇವರು ಅಂತ ಹೇಳ್ತಾನೆ. ಓನ್ಲಿ ಗಾಡ್ ಕ್ಯಾನ್ ಗಿವ್ ಲೈಫ್. ಎಸ್, ಕೇವಲ ದೇವರು ಮಾತ್ರ ಜೀವವನ್ನ ಅದು ಸಮೃದ್ಧಿಯಾಗಿ ಕೊಡಲು ಶಕ್ತನಾಗಿದ್ದಾನೆ. ಆತನ ಹೆಸರು ಯೇಸು ಎಂಬುದಾಗಿ. ಆಮೆನ್. ನೋಡ್ತೇವೆ, ದೇ ಕುಡ್ ನಾಟ್ ಡೂ ಎನಿಥಿಂಗ್. ಆ ಒಂದು ಅದ್ಭುತವನ್ನ ಬೇರೆ ಎಲ್ಲ ಮಾಡುದು, ನೀರು ಕೇಡನ್ನು ಮಾಡ್ಲಿಕ್ಕೆ ಅವ್ರಿಗೆ ಆಯ್ತು, ಮೇಲನ್ನು ಮಾಡ್ಲಿಕ್ಕೆ ಆಗಿಲ್ಲ, ಜೀವ ಕೊಡ್ಲಿಕ್ಕೆ ಅವ್ರಿಗೆ ಜೀವ ಕೊಡ್ಲಿಕ್ಕೆ ಆಗಿಲ್ಲ ಅಲ್ವಾ. ಕಳ್ಳನ್ನು ಕದ್ದುಕೊಳ್ಳಿಕ್ಕೂ ನಾಶ ಮಾಡ್ಲಿಕ್ಕೂ ಇದಕ್ಕೆ ಬರ್ತಾರೆ ಹೊರತು ಬೇರೆ ಒಂದು ಮಾಡ್ಲಿಕ್ಕೂ ಆಗಲ್ಲ. ಅಂದ್ರೆ ಇನ್ನೊಂದು ವಿಷಯ ಏನಂದ್ರೆ, ದೇವರು ಅವನಿಗೆ ಸ್ಪಷ್ಟಪಡಿಸಿದ್ರು ಸೈತನ್ ಕೈಯಲ್ಲಿ, ನೋಡಿ ಈ ಕೆನಾಟ್ ಗಿವ್ ಲೈಫ್. ನೋಡಿ, ಅಟ್ ಲೀಸ್ಟ್ ಒಂದು ಸಣ್ಣ ಒಂದು ಹುಳ ಕೂಡ ಜೀವ ತರಲಿಕ್ಕೆ ಅವನ ಕೈಯಲ್ಲಿ ಇಲ್ಲ ಅಲ್ವಾ. ಯಾರು ಅಟ್ಲೀಸ್ಟ್ ಒಂದು ಸಣ್ಣ ಹುಳ ಕೂಡ ಜೀವ ಕೊಡ್ಲಿಕ್ಕೆ ಅವನದ ಇಲ್ಲ, ಯಾಕಂದ್ರೆ ಜೀವನೇ ಇಲ್ಲ ಅಲ್ವಾ. ನನ್ನ ದೇವರು ಸರ್ವಶಕ್ತನಾಗಿದ್ದಾನೆ ಅಲ್ವಾ. ವಿಜ್ಞಾನಿಗಳು, ವೈದ್ಯರುಗಳು ಬಹಳ ಸಂಶೋಧನೆ ಮಾಡ್ತಾರೆ ಅಲ್ವಾ, ಬಹಳ ಆರ್ಗನ್ಸ್ ಹೊಸದಾಗಿ ಮಾಡಬೇಕು ಅಲ್ವಾ, ಏನೇನೋ ಮಾಡ್ತಾರೆ, ಆದ್ರೆ ಜೀವ ಕೊಡ್ಲಿಕ್ಕೆ ಆಗಲ್ಲ ಸ್ವಲ್ಪ ಹೊತ್ತು. ಅಲ್ಲ, ಅದೇನಂದ್ರೆ ಈ ಸ್ಟೆಮ್ ಸೆಲ್ ಅಂತ ಹೇಳ್ತಾರೆ, ಅಂದ್ರೆ ನಮ್ಮ ಬಾಡಿಲಿ ಇದ್ದದನ್ನೇ ತಕ್ಕೊಂಡು ಅದನ್ನೇ ಸ್ವಲ್ಪ ಬೆಳೆಸಿಬಿಟ್ರೆ ಹೊಸದಾಗಿ ಒಂದು ತಯಾರು ಮಾಡಿ ಅಂದ್ರೆ ಯಾವ ಒಂದು ಒಂದು ಡ್ರಾಪ್ ಕೂಡ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಕೇವಲ ದೇವರು ಮಾತ್ರ ಸಾಧ್ಯ. ಎಸ್, ನನ್ನ ಪ್ರೀತಿ ದೇವಚಂದ್ರೆ, ದೇವರು ಜೀವ ಸ್ವರೂಪನಾಗಿದ್ದಾನೆ. ಇಸ್ ಲೈಫ್ ಗಿವಿಂಗ್ ಗಾಡ್. ಆಮೆನ್. ಆಮೆನ್. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಜೀವನದ ರೊಟ್ಟಿ, ಆಮೆನ್, ನನ್ನನ್ನು ತಿನ್ನುವನು ಅವನು ಎಂದಿಗೂ ಸಾಯುವುದಿಲ್ಲ ಮತ್ತು ಬದುಕುತ್ತಾನೆ. ಆಮೆನ್. ಎರಡು ಲೈಫ್, ಒಂದು ನಾವು ನಿತ್ಯ ಜೀವದಲ್ಲಿದ್ದೇವೆ, ಇನ್ನೊಂದು ಆ ನಿತ್ಯ ಜೀವದಿಂದ ಈ ಒಂದು ಜೀವಿತವನ್ನ ನಾವು ಜೀವ ಭರಿತರಾಗಿ ನಾವು ಆಳ್ಬೇಕು. ಆಮೆನ್. ಇದು ದೇವರ ಉದ್ದೇಶ. ಇಜೇಕೆಲ್ ಹೇಳ್ತಿರೋದು ಅದೇ, ಡ್ರೈ ಬೋನ್ಸ್ ಅಲ್ವಾ, ಏನಕ್ಕೂ ಬರಲ್ಲ.
ನೋಡಿ ಡೆಡ್ ಡೆಡ್ ಬಾಡಿನ ಹೋಗ್ದಿಟ್ಮೇಲೆ ಕೆಲವೊಂದು ತಿಂಗಳಾದ್ಮೇಲೆ ಅದೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಹೋಗಿರುತ್ತೆ, ಬರೀ ಬೋನ್ ಮಾತ್ರ. ಕೆಲವೊಂದು ವರ್ಷ ಆದ್ಮೇಲೆ ಬರೀ ಬೋನ್ ಅಷ್ಟೇ. ಬೋನ್ ಏನಾರು ನೋಡಿ, ಲಾಜರ್ ಸಮಾಧಿಯಲ್ಲಿ ಅಲ್ವಾ, ಲಾಜರಿಗೆ ಕೂಡ ಹಂಗೆ ಹೇಳ್ತಾರೆ ಅಲ್ಲಿ ಬಂದವರೆಲ್ಲ ಅಲ್ವಾ, ಕಬ್ಬು ಅಕ್ಕ ಹೇಳ್ತಾರೆ, ಈ 4 ದಿನ ಕಬ್ಬು ನಾರ್ತಿರತ್ತೆ, ಈಗ ಬಂದು ಏನ್ ಪ್ರಯೋಜನ, ಇದೆಲ್ಲ ಆಗಲ್ಲ ಅಂತ ಅವ್ರು ಹಂಗ ಅನ್ಕೊಳ್ತಾರೆ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ, ಮತ್ತೆ ಆ ಒಂದು ಕಲ್ಲನ್ನ ತೆರೀರಿ ಎಂಬುದಾಗಿ ಹೇಳ್ತೀಯ ಅಲ್ವಾ. ಇವತ್ತು ಧರ್ಮಶಾಸ್ತ್ರ ಎಂಬ ಕಲ್ಲು ನಿಮ್ಮ ಲೈಫ್ ಇಂದ ಓಪನ್ ಆಗ್ಬೇಕು, ಆಗ ಜೀವ ಬರ್ತದೆ ಲೈಫ್. ಕಲ್ಲು ತೆಗೆಯೋ ತನಕ ಅವ್ರಿಗೆ ಜೀವ ಬರಲಿಲ್ಲ, ಜೀವ ಬರಲಿಲ್ಲ ಲಾಜರನಿಗೆ. ನೀವು ಅದು ಧರ್ಮಶಾಸ್ತ್ರ ತೆಗೀರಿ, ಆಗ ಯೇಸು ಸ್ವಾಮಿ ಹೇಳುವಾಗ ಲಾಜರನ್ನ ಎದ್ದು ಬಾ ಅಂದ್ರೆ ಎದ್ದು ಅದು ಎಂತ ಕೊಳ್ತು ನಾತಾ ಇರಲಿ, ನೋ ಪ್ರಾಬ್ಲಮ್. ದೇವರು ಹೇಳುವಾಗ, ಯೇಸು ವಾಕ್ಯವನ್ನು ಕೇಳುವಾಗ ನಿಮ್ಮ ಸತ್ತಂತ ಕೊಳತಂತ ಪರಿಸ್ಥಿತಿ ಅದು ಜೀವವಾಗಿ ನಿಲ್ಲುವಂತದ್ದಾಗಿ ಇಲ್ಲೂ ಕೂಡ ನೋಡ್ತೇವೆ. ಬೋನ್ಸ್ ಎಲ್ಲ ಟಕ ಟಕ ಅಂತಂತೆ ನೋಡಿ, ಟಕ ಟಕ ಅಂದ್ರೆ ಎಲ್ಲೆಲ್ಲೋ ಬೋನ್ ನೋಡಿ, ಒಂದ್ ತಲೆ ಒಂದು ಕಾಲು ಅಲ್ಲೆಲ್ಲ ಬಿದ್ದಿರ್ಬೇಕು, ರಾಶಿ ಅದಾಗಿ ಬಂದು ಅಲ್ಲೇ ಕೊಡ್ಬೇಕು. ಯಾರದೋ ತಲೆ ಯಾರದೋ ಕಾಲು ಕೂರಂಗಿಲ್ಲ, ಅಲ್ಲಲ್ಲೇ ಬಂದು ಕೂರ್ಬೇಕು. ಅವಾಗ ಶಬ್ದ ಮಾಡ್ತಾನೆ, ಎಲ್ಲೆಲ್ಲಿ ಬಂದು ಕೂಡ್ಲಿಕ್ಕೆ ಹೌದು ಎಲ್ಲ ಅಯಾಯಾ ಜಾಗ ಕೂರ್ಲಿಕ್ಕೆ ಹೋಗ್ಬೇಕಾರೆ ಯಸ್ ಅಲ್ಲಿ ಘರ್ಷಣೆ ಉಂಟಾಗುತ್ತೆ. ಏನು ಶಬ್ದ ಎಸ್ ಇನ್ನು ನೋಡ್ತೇವೆ. 37:7 ವಚನ ನೋಡ, ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿ ನುಡಿಯುತ್ತಿರಲು. ನೋಡಿ, ಯಾವಾಗ ನೀವು ನುಡಿತೀರಾ, ನಿಮ್ಮ ಬಾಯಲ್ಲಿ ಜೀವ ಮರಣ ಎರಡು ಇದೆ ಅಲ್ವಾ. ಹೌದು, ನಾವು ತೆಗೆದುಕೊಳ್ಳೋಣ ಪ್ರಾಬ್ಸ್ ಚಾಪ್ಟರ್ 20. ಅನೇಕರು ಹೇಳ್ತಾರೆ ಎಂತ ಮಾತು, ಮಾತಲ್ಲೇನಿದೆ, ಮಾತಲ್ಲೇ ಎಲ್ಲ ಇರೋದು. ಅದಕ್ಕೆ ಬೈಬಲ್ ಹೇಳ್ತದೆ ಯಾಕೋಬರ ಪತ್ರಿಕೆಯಲ್ಲಿ, ನಾಲಿಗೆಯನ್ನ ಸ್ವಾಧೀನ ಮಾಡೋನು ತನ್ನ ಇಡೀ ಶರೀರವನ್ನ ಸ್ವಾಧೀನ ಮಾಡ್ತಾನಂತೆ ಅಲ್ವಾ. ನಾಲಿಗೆನ ಕಾಯ್ದನು ಇಡೀ ಶರೀರವನ್ನ ಹಾಳು ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ವೆರಿ ಇಂಪಾರ್ಟೆಂಟ್, ಜೀವ ಮರಣ ಎಲ್ಲಿದೆ, ನಾಲಿಗೆ ವರ್ಷ. 18ನೇ ಜ್ಞಾನೋಕ್ತಿಗಳಲ್ಲಿ ಎಸ್ ನಾವು 21ನೇ ವಚನ, ಜೀವನ ಮರಣಗಳು ನಾಲಿಗೆಯ ವರ್ಷ ಒಟ್ಟೊಟ್ಟಿಗಿದೆ ನೋಡಿ. ಜೀವನ ಮರಣ ಬೋತ್ ಆರ್ ಏನಾಗಿದೆ, ನಾಲಿಗೆಯ ವರ್ಷ. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಯಾರು ಅನುಭವಿಸ್ತಾರೆ? ವಚನ ಪ್ರಿಯರು, ವಾಕ್ಯವನ್ನ ಮಾತಾಡುವಂತವರು, ವಚನವನ್ನ ನುಡಿಯುವಂತವರು. ನೋಡಿ, ಬರೀ ಕೆಟ್ಟ ಕೆಟ್ಟ ಮಾತು ಅಥವಾ ನೆಗೆಟಿವ್ ಮಾತುಗಳು, ನಕಾರಾತ್ಮಕ ಮಾತುಗಳು, ಬರೀ ಕೆಲವರಿಗೆ ಬಾಯಿ ತೆರೆದ ಸಾಯುವ ಮಾತು. ನೋಡಿ, ಮನುಷ್ಯನ ಮೈಂಡ್ ಹೆಂಗೆ ಸೆಟ್ ಆಗಿದೆ ಅಂದರೆ, ಏನಾರು ಹೇಳಿ ನೀವು ಲೋಕದ ಜನ ಕೇಳ್ಬೋದು, ಬರೀ ಸಾವು ಅದು ಅದು ಇದು, ಬರೀ ಸಾವು 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 ಅಂತ ಹೇಳ್ತಾರೆ. ಜೀವ ಜೀವ ಅಂತ ನೀವು ಹೇಳಬೇಕು. ಹೌದು, ಲೋಕದ ಜನರಿಗೆ ಭರವಸೆ ಇಲ್ಲ, ನಿರೀಕ್ಷೆ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಪಾಪ. ಅವರ ನೋಡಿ ಅವ್ರು ನಡೆಯೋರು. ಎಸ್, ನಾವು ನೋಡಿ ನಡೆಯಿರೋಲ್ಲ, ನಾವು ನೋಡದೆ ನಡೆಯೋರು ನಾವು. ಆಮೆನ್. ಮತ್ತು ನಮ್ಮ ಬಾಯಲ್ಲಿ ಜೀವ ಇದೆ, ಜೀವದ ಮಾತನ್ನು ನಾವು ಹೇಳುವಾಗ ಅದಕ್ಕೆ ವಾಕ್ಯ ಹೇಳ್ತದೆ, ವಚನ ಪ್ರಿಯನು ಅದರ ಫಲವನ್ನು ಅಲ್ವಾ ಅನುಭವಿಸ್ತಾನೆ, ಅನುಭವಿಸುವನು. ಅದು 20ನೇ ವಚನ ಪಾಶನ ನೋಡೋಣ. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ಹೊಟ್ಟೆ ತುಂಬ ನೀವು ತಿನ್ನ, ತನ್ನ ತುಟಿಗಳ ಫಲವನ್ನು ಸಾಕಷ್ಟು ತಿನ್ನುವನು. ಆಮೆನ್. ನೋಡಿ, ಬಾಯಲ್ಲಿ ನೀವು ಬೆಳೆ ಬೆಳೀತಾರಂತೆ, ನೀವು ಅನ್ಕೊಂಡಿದ್ರಿ ಗದ್ದೆಯಲ್ಲಿ ಬೆಳೀತೀರಂತ, ಎಲ್ಲರೂ ಹಂಗೆ ಅನ್ಕೊಳ್ಳಿ, ನೀವು ಆಶ್ಚರ್ಯ ಆಗ್ಬೋದಲ್ಲ. ಓ, ಬಾಯಲ್ಲೇ ಬೆಳೀತೀರ? ಎಸ್, ಬಾಯಲ್ಲೇ ಎಲ್ಲ ಬೆಳೆಯೋದು. ಇವತ್ತು ದೇವರ ವಾಕ್ಯ ಮಾತಾಡುವಂಥವನು ಒಳ್ಳೆಯ ಬೆಳೆಯನ್ನು ಕುಯ್ತಾನೆ. ಒಂದು ವೇಳೆ ರಾಂಗ್ ಸೀಡ್ನ ನೀವು ಬಿತ್ತಿದ್ರೆ ರಾಂಗ್ ರಿಸಲ್ಟ್ನ ನೀವು ಕೊಯ್ಯುವಂಥರಾಗಿದೆ. ಸೊ ಹಾಗಾಗಿ ನನ್ನ ಪ್ರೀತಿ ದೇವಚಂದ್ರೆ, ನಿಮ್ಮ ಬಾಯನ್ನು ತುಟಿಯನ್ನು ಕಾಯಿರಿ. ಅದಕ್ಕೆ ಕೀರ್ತನೆ 37 ಕೂಡ ಬರೆಯಲ್ಪಟ್ಟಿದೆ ಅಲ್ಲ, ಜೀವನದಲ್ಲಿ ನೀವು ಸುಖವಾಗಿರ್ಬೇಕಾ, ಹಾಗಾದ್ರೆ ಏನು ಮಾಡು, ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾಪಾಡಿಕೊ, ವಂಚನೆ ಆಡದಂತೆ ತುಟಿಯನ್ನು ಬಿಗಿಯಾಗಿ ಇಡ್ಕೋ. ಪಾಸ್ಟ್ ಇನ್ನೊಂದು ಕಡೆ ವಾಕ್ಯ ತಕ್ಕೊಂಡಿದ್ದಾರೆ. ಬಾಯಲ್ಲಿ ಯೆರೆಮೀಯನಿಗೆ ದೇವರು ಹೇಳ್ತಾನೆ 1ನೇ ಅಧ್ಯಾಯದಲ್ಲಿ, ಎಸ್, ನನ್ನ ಬಾಯನ್ನು ಮುಟ್ಟಿ, ಈಗ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ, ಕಿತ್ತು ಹಾಕುವುದು, ಕೆಡುವುದು, ನಾಶ ಮಾಡುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನ ಈ ದಿನ ನೇಮಿಸಿದ್ದೇನೆ. ಎಲ್ಲ ಅಧಿಕಾರವನ್ನು ದೇವರ ಮಕ್ಕಳಿಗೆ ಕೊಡಲ್ಪಟ್ಟಿದೆ. ಕೆಡುವುದು ಹಾಕುವುದು ಯಾವುದು, ಕೆಟ್ಟ ಕೆಲಸಗಳನ್ನು, ರೋಗಗಳನ್ನು, ಸಾಲಗಳನ್ನು, ಎಲ್ಲ ದೇವರ ವಾಕ್ಯಕ್ಕೆ ವಿರೋಧವಾಗಿರುವ ಕೋಟೆಗಳನ್ನು ಕೆಡಿಯು ಹಾಕುವುದು, ಕಟ್ಟುವುದು, ಆತ್ಮಗಳನ್ನು, ಬಲಹೀನರನ್ನು, ಕುಗ್ಗಿ ಹೋದವರನ್ನು ಬಲಪಡಿಸುವ ಮೂಲಕ ದೇವರ ವಾಕ್ಯದ ಮೂಲಕ ಅವ್ರನ್ನ ಕಟ್ಟಬೇಕು ನಾವು.
ಇದನ್ನು ದೇವರು ನಮ್ಮ ಬಾಯಲ್ಲಿಟ್ಟಿದ್ದಾನೆ, ಪ್ರತಿಯೊಬ್ಬ ವಿಶ್ವಾಸಿಗಳ ಬಾಯಲ್ಲಿಟ್ಟಿದ್ದಾನೆ. ಆಮೆನ್, ಆಮೆನ್. ನೋಡಿ ಪ್ರಿಯರೇ, ಬಾಯಿಂದ ಅಲ್ವಾ ನೀವು ಮಾತಾಡುವಾಗ ನಡೀತದೆ ಅಲ್ವಾ? ಕೆಲವು ಹೇಳ್ತಾರೆ ಮಾತಾಡದೆ ಆಗತ್ತೆ. ಎಸ್, ನೀವು ನಂಬಿ ನೀವು ಮಾತಾಡುವಾಗ ಅದು ಹಾಗೆ ಆಗ್ತದೆ, 100% ಆಗುತ್ತೆ. ಯೇಸ್ವಾಮಿ ಕೂಡ ಒಂದು ಸಾದೃಶ್ಯ ಕೊಡ್ತಾನೆ. ಒಂದು ಅಂಜೂರ ಮರ ಒಳ್ಳೆ ಹಸುರಾಗಿತ್ತು, ಹಾಗಾಗಿ ಹತ್ರ ನೋಡಿದಾಗ ಏನಿರಲಿಲ್ಲ. ಯೇಸ್ವಾಮಿ ಹೇಳಿದ್ದು ಒಂದೇ, ಅಂಜೂರ ಮರ ನೋಡಿ ಇವತ್ತಿನಿಂದ ಇನ್ಯಾರು ಈ ಒಂದು ಮರದಲ್ಲಿ ಹಣ್ಣು ತಿನ್ನುವುದಿಲ್ಲ. ಅಲ್ಲಿ ಪ್ರೇಯರ್ ಮಾಡಲಿಲ್ಲ, ಏನು ಹೇಳಿಲ್ಲ. ಶಾಪ, ಕೆಲವರು ಶಾಪ, ಅವ್ರು ಶಾಪ ಅಂದರೆ ವಾಟ್ ಯು ಸೇ. ಡೈಲಿ ನೀವು ಬೆಳಗ್ಗೆ ಎದ್ಬಿಟ್ಟು ಅದಕ್ಕೆ ಬಾಯಲ್ಲಿ ಕೆಟ್ಟದನ್ನು ಮಾತಾಡ್ಬಿಡ್ರಿ. ಮಕ್ಕಳಲ್ಲಿ ನೀನು ಇರದೇ ಹಿಂಗೆ, ನೀನು ದಡ್ಡ, ನಿನ್ನ ದಡ್ಡ, ಏನೇನೋ ಬೈತಾ ಇದ್ದರೆ ಅವ್ನು ಹಂಗೆ ಇರ್ತಾನೆ. ದಟ್ ಮೀನ್ಸ್ ಯು ಕರ್ಸಿಂಗ್. ನೀವು ಕರ್ಸ್ ಅಂದರೆ ನೀವು ಅನ್ಕೊಂಡು ಶಾಪ ಅಂತ ಹೇಳಿದ್ರೆ ಶಾಪ ಅಲ್ಲ, ನೀವು ಯಾವುದನ್ನು ನೆಗೆಟಿವ್ ಮಾತಾಡ್ತೀರಾ ಅವೆಲ್ಲ ಶಾಪ ಆಗಿದೆ ಅಲ್ವಾ? ಯೇಸ್ವಾಮಿ ನೆಕ್ಸ್ಟ್ ಡೇ ಶಿಷ್ಯರೊಟ್ಟಿಗೆ ಬರಬೇಕಾದಾಗ ನಾವು ವಾಕ್ಯ ನೋಡೋಣವಲ್ಲ ಪಾಸ್ಟರ್, ಗಾಸ್ಪಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಮಾರ್ಕನ ಸುವಾರ್ತೆ, ಮಾರ್ಕನ ಸುವಾರ್ತೆ 14ನೇ ವಚನ. ಆಗ ಯೇಸು ಆ ಮರಕ್ಕೆ, ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದಿಗೂ ತಿನ್ನದ ಹಾಗಾಗಲಿ ಎಂದು ಹೇಳಿದನು. ಅಷ್ಟೇ, ಬೇರೆ ದ ವರ್ಡ್ ನೋಡಿ, ಬಾಯಿಂದ ಹೇಳಿದಷ್ಟೇ. ಇವತ್ತು ಕೂಡ ನೀವು ಬಾಯಿಂದ ಏನು ಮಾತಾಡ್ತೀರಾ, ಇಟ್ ಹ್ಯಾಸ್ ಅಥಾರಿಟಿ. ಆಮೆನ್. ಮತ್ತು ಅದು ಯೇಸುವಿನ ನಾಮದಲ್ಲಿ ಹೇಳುವಾಗ 100% ನಡೀತದೆ. ಮತ್ತು ಬಾಯಿಂದ ಸುಮ್ಮನೆ ಹೇಳಿದ ಮಾತು ನಡೀತದೆ. ಅದಕ್ಕೆ ಸುಮ್ಮನೆ ಹೇಳುವ ಪ್ರತಿಯೊಂದು ಮಾತಿಗೆ ನೀವು ಲೆಕ್ಕ ಕೊಡಬೇಕು. ಒಂದಾಗಿ ಬರಬಿಡಿ, 15ನೇ ಸುವಾರ್ತೆ 12ನೇದಲ್ಲಿ ಬರಲಿಬಿಡಿದೆ. ಸುಮ್ಮನೆ ಆಡೋಂಗಿಲ್ಲ, ಮಾತುಗಳು ಸರಿಯಾದ ಮಾತುಗಳು ಮಾತ್ರ ಆಡ್ಬೇಕು ನಾವು. ಆಮೆನ್, ಆಮೆನ್. ಇಲ್ಲಿ ನೋಡ್ತೇವೆ ಅಥಾರಿಟಿ ನೋಡಿ ಫಸ್ಟ್. ನೆಕ್ಸ್ಟ್ ಅದು ಕೆಳಗೆ ನೋಡೋಣ. ಮರುದಿನ 20ನೇ ವಚನ, ಮಾರ್ಕನ ಸುವಾರ್ತೆ 11ನೇ 20ನೇ ವಚನ ನೋಡುವ. ಬೆಳಿಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು ಹಿಂದಿನ ದಿನದ ಸಂಗತಿಯನ್ನು ನೆನೆಸಿಕೊಂಡು ಆತನಿಗೆ, ಗುರುವೇ, ಇಗೋ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಲಿಕ್ಕೆ. ಇಲ್ಲಿ ಶಿಷ್ಯ ಹೇಳ್ತಾನೆ ಶಾಪ ಕೊಟ್ಟ. ಶಾಪ ಅಂದ ಅರ್ಥ ಏನು? ಜಸ್ಟ್ ಅದನ್ನ ಹೇಳ್ದ ಅಷ್ಟೇ. ಅಷ್ಟೇ, ಇನ್ನು ಮೇಲೆ ಇನ್ ಯಾರು ಒಬ್ರು ಹಣ್ಣು ತಿನ್ನಲ್ಲ ಮರದೇನು. ಅಷ್ಟೇ, ಅದನ್ನ ಅದು ಶಾಪ ಅಲ್ವಾ? ಯಾವಾಗ ನೆಗೆಟಿವ್ ಮಾತಾಡ್ತೀರಾ, ದಟ್ ಮೀನ್ಸ್ ಯು ಆರ್ ಕರ್ಸಿಂಗ್ ಸಂಬಾಡಿ. ಸೊ ಯಾರನ್ನೋ ನೀವು ನೆಗೆಟಿವ್ ಮಾತಾಡಕ್ಕೆ ಹೋಗ್ಬೇಡಿ. ದಟ್ ಮೀನ್ಸ್ ನೀವು ಅವ್ರನ್ನ, ಅವರು ಹಾಳಾಗ್ಲಿಕ್ಕೆ ಕಾರಣ ನಿಮ್ಮ ಮಾತು. ಹೌದು, ಇಲ್ಲಿ ಹಣ್ಣು ಕೊಡದೇ ಇರಲಿ ಅಂತ ಅಷ್ಟೇ ಹೇಳಿದ್ರು. ಅಷ್ಟೇ ಸ್ವಾಮಿ, ಬೇರೆ ಹೇಳಿಲ್ಲ. ಎಸ್. ಅದೇ ರೀತಿ ಇನ್ನೊಂದು ಕಡೆ ಒಂದು 10 ಜನ ಕುಷ್ಠರೋಗಿಗಳು ಯೇಸ್ ಸ್ವಾಮಿ ಹತ್ರ ದೂರ ನಿಂತು ಕೂಗ್ತಾರೆ, ದಾವಿದನ ಕುಮಾರನೇ ನಮ್ಮನ್ನು ಕರುಣಿಸು ಎಂಬುದಾಗಿ. ಎಸ್. ಅವರು ಯೇಸ್ ಸ್ವಾಮಿ ಹೇಳ್ತಾರೆ, ನೀನು ಹೋಗಿ ಯಾಜಕರಿಗೆ ಮೈ ತೋರಿಸು. ಅವರಿಗೆ ಪ್ರಾರ್ಥನೆ ಮಾಡಲಿಲ್ಲ, ಮೈ ಮುಟ್ಲೇನಿಲ್ಲ, ಜಸ್ಟ್ ನಂಬಿದ್ರು ಹೋದ್ರು, ಹೋಗ್ತಾನೆ ಅವ್ರ ಗುಣ ಆದರು. ಅವ್ರ ಅರ್ಥ ಏನು? ಯಾಜಕರಿಗೆ ಮೈ ತೋರಿಸೋದು ಯಾವಾಗ? ಗುಣ ಆದಾಗ. ಎಸ್. ನೆಗೆಟಿವ್ ರಿಪೋರ್ಟ್ ಬಂದ ಕೂಡ ಅವ್ರು ಊರಿಗೆ ಬರ್ಬೋದು. ಎಸ್. ಅಲ್ವಾ? ಅವ್ರು ನಂಬಿದ್ರು, ಯಾಜಕರಿಗೆ ಮೈ ತೋರಿಸೋದು ಗುಣ ಆದಾಗ. ನನ್ನ ಗುಣ ಆಯ್ತು ಅಂತ ನಂಬಿದ್ರು, ಹೋದ್ರು, ಹೋಗುತ್ತಲೇ ಗುಣ ಆದರು. ನಿನ್ ಗುಣ ಆಗ್ಲಿ ಅಂತೇನು ಹೇಳಿಲ್ಲ ಸ್ವಾಮಿ, ಜಸ್ಟ್ ಒಂದ್ ಮಾತು ಹೇಳಿದ್ರು, ಅವರಿಗೆ ಅವರಿಗೆ ಸ್ವಸ್ಥ ಉಂಟಾಯ್ತು. ನಿಮ್ಮ ಬಾಯಲ್ಲಿ ಬರುವಂತ ಮಾತು ಅದು ಅಧಿಕಾರ ಉಳ್ಳದಾಗಿದೆ. ಆಮೆನ್. ನೀವು ನಂಬಿ ನೀವು ಮಾತಾಡುವಾಗ ಅದು 100% ಇರುತ್ತದೆ ಅಲ್ವಾ? ಶಿಷ್ಯರು ನೋಡಿ ಹೇಳ್ತಾರೆ, ಈ ಬುಡದಿಂದ ಮೇಲ್ ತನಕ ಪೂರ್ತಿ ಡ್ರೈ ಆಗೋಗಿದೆ ಒಂದೇ ಡೇ. ಇವತ್ತಿನ ಪ್ರೀತಿ ದೇವಿ ಜನರೇ, ನಿಮ್ಮ ಕಾಯಿಲೆ ವಿರುದ್ಧವಾಗಿ ಮಾತಾಡ್ರಿ. ಹೌದು, ಹೇಳ್ರಿ. ಈ ಒಂದು ಕ್ಯಾನ್ಸರ್ ಗಡ್ಡೆ ಆಗಿರ್ಬೋದು, ಏನೇ ಆಗಿರ್ಬೋದು, ಹೇಳ್ರಿ. ಯೇಸು ಈ ಒಂದು ಗಡ್ಡೆನ 2000 ವರ್ಷ ಹಿಂದೆ ಶಿಲುಬೆಯಲ್ಲಿ ಹೊತ್ತು ತಿರುಚಿದ್ದಾನೆ. ಈ ಕಲ್ವಾರಿ ಕ್ರೂಜಿಗೆ ನೀನು ಹೋಗಿ ಎಂಬುದಾಗಿ ಕಮ್ಯಾಂಡ್ ಮಾಡ್ರಿ. ಆಮೆನ್. ಆತನು ಹೊತ್ತುಕೊಂಡು ತಿರುಚಿದ್ದಾನೆ. ನೀವು ಹೇಳುವಾಗ ಮೇಲೆಲ್ಲ ಸ್ವಲ್ಪ ಹಸಿರ ಕಾಣ್ತಿರ್ಬೋದು, ಅದು ಗಡ್ಡೆ ದೊಡ್ಡದಾಗಿ ಬುಡದಿಂದ ಡ್ರೈ ಆಗ್ತದೆ. ನಾವು ಪಾಪದ ಪಾಲಿಗೆ ಸತ್ತು ನೀತಿ ಹತ್ರ ಜೀವಿಸಬೇಕೆಂದು ಆತನು ನಮ್ಮ ಪಾಪಗಳು ತನ್ನ ಮೇಲೆ ಹೊತ್ತುಕೊಂಡನು, ಮರಣದ ಕಂಬವನ್ನು ಏರಿದನು. ಆತನ ಬಾಸ್ ರೋಗ ವಾಸಿ ಆಯ್ತು, ನನ್ನ ರೋಗ ವಾಸಿ ಆಯ್ತು. ಯಾರಿಗೆ ಕಾಯಿಲೆ ಅವರು ಹೇಳುದಾದ್ರೆ, ಸ್ವೀಕರಿಸಿ ವಾಕ್ಯವನ್ನು, ಹೀಲಿಂಗ್ ಅನ್ನು ಸ್ವೀಕರಿಸಿದಾದ್ರೆ ಅದೇ ಕ್ಷಣದಲ್ಲಿ ನೀವು ಸ್ವಸ್ಥತೆಯನ್ನು ಹೊಂದ್ಕೊಡ್ತೀರಿ. ಆಮೆನ್. ಎವ್ರಿ ಒನ್, ಯಾರು ಇದನ್ನ ನೋಡ್ತಾ ಇದ್ದೀರಾ ಈ ಒಂದು ಪ್ರೋಗ್ರಾಮ್ ಅನ್ನ, ನಿಮ್ಮ ಬಾಯಲ್ಲಿ ಅಧಿಕಾರ ಇದೆ. ಆಮೆನ್. ಆ ಅಧಿಕಾರವನ್ನ ಪ್ರತಿಯೊಬ್ಬರು ನೀವು ಯೂಸ್ ಮಾಡುವಾಗ ಅದನ್ನ ಅನುಭವಿಸ್ತೀರಾ. ಇದು ಕಾಯಿಲೆಗೆ ಮಾತ್ರ ಅಲ್ಲ, ಪ್ರತಿಯೊಂದು ವಿಷಯಕ್ಕೂ. ಎಸ್, ಪ್ರತಿಯೊಂದು ವಿಷಯಕ್ಕೂ ಅದು ಅನ್ವಯ ಆಗ್ತದೆ. ಆಮೆನ್, ಆಮೆನ್. ಎಸ್. ಫಸ್ಟ್ ನಲ್ಲಿ ಇದನ್ನ ಯೇಸು ಸ್ವಾಮಿ ಹೇಳಿದ ಮಾತನ್ನ ನೋಡೋಣ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಮುಂದೆ ಅದಕ್ಕೆ ಎಂದು ಹೇಳಿದಕ್ಕೆ, ಶಾಪ ಕೊಟ್ಟ ಮರ, ಅಂಜೂರ ಮರ ಒಣಗಿ ಹೋಗಿದೆ ಎಂದು ಹೇಳಿದಕ್ಕೆ ಯೇಸು, 22ನೇ ವಚನ, ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತಾನು ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ
ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡುವಾಗ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದು ಎಂದು ನಿಮಗೆ ಹೇಳುತ್ತೇನೆ. ಆಮೆನ್, ಆಮೆನ್. ನನ್ನ ಪ್ರೀತಿ ದೇವ ಜನರೇ, ಇಲ್ಲಿ ನೀವು ನಂಬಿಕೆಯಿಂದ ಹೇಗೆ ಪ್ರೇಯರ್ ಮಾಡೋದು ಮತ್ತು ನಿಮ್ಮ ಅಥಾರಿಟಿ ಹೇಗೆ ಯೂಸ್ ಮಾಡೋದು ಅಲ್ವಾ? ಹೌದು. ಸ್ಪೀಕ್ ಟು ದ ಮೌಂಟೇನ್. ಇವತ್ತು ನೀವು ಸಮಸ್ಯೆ ವಿರುದ್ಧವಾಗಿ ಮಾತಾಡಬೇಕಾಗಿದೆ ಅಲ್ವಾ? ಬೆಟ್ಟಕ್ಕೆ, ಬೆಟ್ಟಕ್ಕೆ. ಬೆಟ್ಟ ಅಂದ ತಕ್ಷಣ ಯಾವುದೋ ಒಂದು ಅಕ್ಕಪಕ್ಕದ ಬೆಟ್ಟ ಅಲ್ಲ, ಬೆಟ್ಟ ಎಂಬುವಂಥ ಸಮಸ್ಯೆ, ವ್ಯಾಧಿ, ಸಾಲ, ಬಡತನ, ಕಾಯಿಲೆ, ಯಾವುದೇ ಇರ್ಬೋದು ಅಲ್ವಾ? ಅದೆಷ್ಟೇ ದೊಡ್ಡದಾಗಿರ್ಬೋದು ಅಲ್ವಾ? ಬೆಟ್ಟ ಅದಕ್ಕೆ ಮಾತಾಡ್ಬೇಕು ನಾವು. ಎಸ್, ಮಾತಾಡುವಾಗ ಅದು ಕಿತ್ಕೊಂಡು ಹೋಗ್ತದೆ. ರೋಗ ಇದೆ, ರೋಗ ಕಿತ್ಕೊಂಡು ಹೋಗುತ್ತೆ. ಸಾಲ ಇದೆ, ಸಾಲ ಕಿತ್ಕೊಂಡು ಹೋಗ್ತದೆ. ಬೇರೆ ಯಾವುದೇ ಸಮಸ್ಯೆ ಇರ್ಬೋದು, ಅದು ಕಿತ್ತು ಹೋಗುತ್ತೆ. ನಿಮಗೆ ಜಯ ಉಂಟಾಗ್ತದೆ. ದೇವರು ನಿಮಗೆ ಯಶಸ್ಸನ್ನು ಕೊಡ್ತಾನೆ. ಅದಕ್ಕೆ ಇಲ್ಲಿ ಯೇಸುಸ್ವಾಮಿ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದಾನೆ ಅಲ್ವಾ? ಹಿಂದಿನ ದಿವಸ ನೋಡಿ, ಜಸ್ಟ್ ಮಾಡೋದ್ರು ಶಿಷ್ಯರು ನೋಡಿದ್ರು, ಶಿಷ್ಯರು ನೋಡಿ ಗ್ರಹಿಸಿ ಅದು ಹೇಗಾಯಿತು ಎಂಬುದಾಗಿ ಆಶ್ಚರ್ಯಪಟ್ಟಾಗ ಅವರು ಬೋಧನೆ ಹೊಂದಿದರು, ಟೀಚಿಂಗ್ ಹೊಂದರು. ನೀವು ಮಾಡ್ರಿ ಇನ್ಮೇಲೆ ಅಲ್ವಾ? ಇವತ್ತು ಕೂಡ ನನ್ನ ನಂಬವನು ನಾನು ನಡೆಸುವ ಕ್ರಿಯೆಗಳು ನಡೆಸ್ತಾನೆ ಮತ್ತು ಅದಕ್ಕಿಂತ ಹೆಚ್ಚಿನ ಕ್ರಿಯೆಗಳನ್ನ ಮಾಡ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತೇನೆ. ನನ್ನ ಪ್ರೀತಿ ದೇವಚಂದ್ರೆ, ನೀವು ಜಯದ ಜೀವಿತವನ್ನ ಜೀವಿಸಬೇಕೆಂಬುದಾಗಿ ಆತನು ನಮಗೆ ಸಂಪೂರ್ಣವಾದ ಜಯವನ್ನ ಕಲ್ವಾರಿ ಶಿಲುಬೆಯಲ್ಲಿ ಕೊಟ್ಟಿದ್ದಾನೆ. ಆಮೆನ್, ಆಮೆನ್ ಅಲ್ವಾ? ಎಜಿಕೇಲ ಗ್ರಂಥ 37ನೇ ಅಧ್ಯಾಯ ನಾವು ಅಲ್ಲಿಗೆ ಬರೋಣ. ನಾವು ನೋಡ್ತಾ ಇದ್ದೇವೆ, ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರೋಳು. ಎಷ್ಟು ಜನ ವಾಕ್ಯವನ್ನು ಎತ್ತಿ ಮಾತಾಡ್ತೀರ? ಅದಕ್ಕೆ ವಾಕ್ಯ ಹೇಳ್ತದೆ, ಆತನ ವಾಕ್ಯ ಇಬ್ಬಾಯಿ ಕತ್ತಿ ಆಗಿದೆ ಎಂಬುದಾಗಿ ಅಲ್ವಾ? ಆತನ ವಾಕ್ಯ ಎಂಬ ಕತ್ತಿಯನ್ನು ಎಫೆಸವರ ಪತ್ರಿಕೆ 6ನೇದಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ? ಹೌದು. ನೀವು ಯುದ್ಧ ಮಾಡುವಂಥದ್ದು ಮನುಷ್ಯ ಮಾತ್ರ ಸಂಗಡ ಅಲ್ಲ ಅಲ್ವಾ? ರಾಜತ್ವಗಳ ಮೇಲೆ, ಅಂಧಕಾರ ದೊರೆತನ ಮೇಲೆ ನೀವು ಯುದ್ಧ ಮಾಡೋರಾಗಿದ್ದೀರಿ. ಆಮೆನ್. ಅದಕ್ಕೆ ಕಠಿಣ ಯುದ್ಧ ನಡೆಯುವ ದಿವಸದಲ್ಲಿ ದೇವರು ದಯಪಾಲಿಸುವ ಸರ್ವಾಯುಧನ ಧರಿಸಿಕೊಳ್ಳ್ರಿ ಅಲ್ವಾ? ಮತ್ತು ಆತನಲ್ಲಿ ಬಲಗೊಳ್ಳ್ರಿ ಎಂಬ ವಾಕ್ಯ ಹೇಳ್ತದೆ. ವಾಕ್ಯವನ್ನ ನೀವು ಮಾತಾಡುವಾಗ ದಟ್ ಮೀನ್ಸ್ ನೀವು ವಾಕ್ಯವನ್ನು ಎತ್ತಾ ಇದ್ದೀರಾ, ಕತ್ತಿಯನ್ನು ಎತ್ತಾ ಇದ್ದೀರಾ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಇಜಿಕೇಲ್ನ ಆ ದೈವೋಕ್ತಿನ ಎತ್ತಿ ನುಡಿಯುತ್ತಿರಲು ಸದ್ದಾಯಿತು. ಆಮೆನ್. ನೀವು ಮಾತಾಡುವಾಗ ಆತ್ಮೀಯ ವಲಯದಲ್ಲಿ ಮಾತಾಡುವಂಥ ವೇಳೆಯಲ್ಲಿ ಈ ಒಂದು ನ್ಯಾಚುರಲ್ ವರ್ಲ್ಡ್ನಲ್ಲಿ ಏನಾಗ್ತದೆ? ಸದ್ದಾಗ್ತದೆ. ಆಮೆನ್. ಸದ್ದ ಅಂದರೆ ಅಲ್ಲಿ ಏನಾಗ್ತದೆ? ವರ್ಕ್ ಆಯಿತು. ಆಮೆನ್. ದ ವರ್ಕ್ ಸ್ಟಾರ್ಟೆಡ್. ಈಗೋ ಟಕ ಟಕ ಎನ್ನುತ್ತಾ ಎಲುಬುಗೆ ಜೋಡಣೆಯಾದವು. ಎಸ್, ಅಲೈನ್ ಆಗ್ತಾ ಇದ್ದಾವೆ. ನಾನು ನೋಡಲಾಗಿ ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು. ಈಗೆಲ್ಲ ಜೋಡಣೆ ಆಗಿದೆ. ಈಗೆಲ್ಲ ನರಗಳು ಎಲ್ಲ ಲಿಗಮೆಂಟ್ಸ್ ಹಬ್ಬಿಕೊಂಡವು. ಬಂದು ಮತ್ತೆ ಬೇರೆ ಎಲ್ಲ ಬ್ಲಡ್ ವೆಸಲ್ಸ್ ಎಲ್ಲ ನರಗಳು ಹಬ್ಬಿಕೊಂಡವು. ಮಾಂಸವು ಹರಡಿಕೊಂಡಿತು. ಮಾಂಸ ಫ್ಲೆಶ್ ಬಂತು. ಚರ್ಮವು ಮೇಲೊದಿಕೆ ಆಯ್ತು. ಎಲ್ಲ ಎಲ್ಲಾ ತಲೆಯಿಂದ ಪಾದಕ್ಕೆ ಶ್ವಾಸ ಮಾತ್ರ ಇರಲಿಲ್ಲ. ಎಸ್, ಲೈಫ್ ಮಾತ್ರ ಇಲ್ಲ, ಎಲ್ಲವೂ ರೆಡಿ ಆಯ್ತು ಅಲ್ವಾ? ಜಸ್ಟ್ ಏನ್ ಹೇಳಿದ? ನುಡಿಯುತ್ತ ಅಲ್ವಾ? ಹೌದು. ಅದೇ ದೇವರ ವಾಕ್ಯವನ್ನು ಹೇಳುವಾಗ ಈ ಒಂದು ಡೆಡ್ ಥಿಂಗ್ಸ್ ಲೈಫ್ ಅಂದ್ರೆ ಜೀವವನ್ನು ಹೊಂದುವಂತದಾಗಿದೆ, ರೆಸ್ಪಾಂಡ್ ಮಾಡುವಂತದಾಗಿದೆ. ನಮ್ಮ ಮುಂದೆ ನೋಡೋಣ ಪಾಸ್ಟರ್. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ. ಶ್ವಾಸವೇ, ಕರ್ತನಾದ ಯಹೋವನು ಇಂತೆನ್ನುತ್ತಾನೆ, ನೀನು ಚತುರ್ ದಿಕ್ಕುಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಆಮೆನ್, ಆಮೆನ್. ಏನಾಯ್ತು? ಈಗೋ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ನೋಡಿ, ಜಸ್ಟ್ ಬೋನ್ಸ್ ಅಲ್ವಾ? ಜಸ್ಟ್ ಡ್ರೈ ಆದ ಬೋನ್, ಒಣಗಿದ ಎಲುಬು ಅಲ್ವಾ? ದೇವರ ವಾಕ್ಯವನ್ನು ಹೇಳುವಾಗ ಏನಾಯಿತು? ಅತ್ಯಂತ ದೊಡ್ಡ ಸೈನ್ಯವಾದ. ನನ್ನ ಪ್ರೀತಿ ದೇವಚಂದ್ರೆ, ಡೆಡ್ ಥಿಂಗ್, ವೇಸ್ಟ್ ಥಿಂಗ್, ಎಲ್ಲವನ್ನ ರಿಜೆಕ್ಟ್ ಆದ ಸಂಗತಿಗಳನ್ನ ಇವತ್ತು ದೇವರು ಬೆಸ್ಟ್ ಆದ ಆಯುಧಗಳನ್ನಾಗಿ ಮಾಡುವ ದೇವರಾಗಿದ್ದಾನೆ. ನಿಮ್ಮ ಲೈಫಲ್ಲಿ ಇದೇನು ಆಗುದಿಲ್ಲ ಅಂತ ಹೇಳ್ತಿರಲ್ಲ, ಅಂತ ಸಂಗತಿಗಳನ್ನೇ ದೇವರು ಜೀವವನ್ನು ಕೊಟ್ಟು ಆ ಸಂಗತಿಗಳಲ್ಲಿ ದೊಡ್ಡ ಜಯವನ್ನ ಕೊಡುವ ಶಕ್ತ ದೇವರಾಗಿದ್ದಾನೆ. ಆಮೆನ್. ಯೇಸು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾನೆ ಮತ್ತು ಇವತ್ತಿಂದ ನೀವು ಈ ಒಂದು ಪವರ್ ಆಫ್ ಅಥಾರಿಟಿ, ಯೇಸು ಕೊಟ್ಟಂತ ಅಧಿಕಾರವನ್ನ ನೀವು ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಡೋಂಟ್
ನೆಗ್ಲೆಕ್ಟ್ ವಾಟ್ ಅಥಾರಿಟಿ ಯು ಹ್ಯಾವ್ ಇನ್ ಕ್ರೈಸ್ಟ್. ಕ್ರಿಸ್ತನಿಗೆ ಕೊಟ್ಟಂಥ ಅಧಿಕಾರವನ್ನು ನೀವು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡಿ, ಬದಲಾಗಿ ರಿಯಲೈಸ್ ಮಾಡಿರಿ ಮತ್ತು ಆತ್ಮದಲ್ಲಿ ಎದ್ದು ನೀವು ಮಾತಾಡ್ರಿ. ಖಂಡಿತ ನಿಮ್ಮ ಜೀವಿತ ಇದ್ದ ಆಗಿರುವುದಿಲ್ಲ. ಸೊ ಈ ಒಂದು ರಾತ್ರಿಯಲ್ಲಿ ನನ್ನ ಪ್ರೀತಿ ದೇವಚನರೇ, ಒಂದು ವೇಳೆ ಇದುವರೆಗೂ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ನೀವು ಅಂಗೀಕಾರ ಮಾಡಿಲ್ಲ ಅಂದರೆ ಇದು ಒಳ್ಳೆಯ ಅವಕಾಶ ಆಗಿದೆ. ಪಾಸ್ಟರ್ ಇದ್ದಾರೆ, ಅವರು ಮುಂದಿನ ಸಮಯದಲ್ಲಿ ನಿಮಗೆ ಪ್ರಾರ್ಥನೆ ಲೀಡ್ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳುವ. ಇದುವರೆಗೆ ಸ್ವಾಮಿನ ಸ್ವಂತ ರಕ್ಷಕನಾಗಿ ನೀವು ಯಾರಾದರೂ ಅಂಗೀಕರಿಸಲಿಲ್ಲ ಅಂದರೆ ಅವರು ನನ್ನೊಂದಿಗೆ ಈ ಒಂದು ಪ್ರಾರ್ಥನೆಯನ್ನು ಅರಿಕೆ ಮಾಡಿಕೊಳ್ಳ್ರಿ. ಸರ್ವಶಕ್ತನಾದ ತಂದೆಯಾದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ರಾತ್ರಿ ವೇಳೆ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳಿದೆವು. ಹೌದು, ನಿನ್ನ ವಾಕ್ಯದ ಪ್ರಕಾರ ಸ್ವಾಮಿ ನಾವು ಅರ್ಥ ಮಾಡಿಕೊಂಡು ನೀನು 2000 ವರ್ಷಗಳ ಹಿಂದೆ ನರಾವತಾರ ಎತ್ತಿ ಬಂದು ಕಲ್ವಾರಿ ಕುರುಚಲಿನ ದೇಹವನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿದಿ. ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿ ನಮ್ಮನ್ನು ಪಾಪದಿಂದ ಬಿಡಿಸಿದಿ, ನಮ್ಮ ಶಾಪದಿಂದ ನಮ್ಮನ್ನು ಮುಕ್ತಿ ಮಾಡಿದಿ, ನಮ್ಮ ರೋಗಗಳನ್ನು ಹೊತ್ತುಕೊಂಡು ಕಲ್ವಾರಿ ಕುರುಚಲ್ಲಿ ಸತ್ತು ಹೂಣಲ್ಪಟ್ಟು ಮೂರಿನಿಂದಲ್ಲಿ ಸತ್ತವರಿಂದ ಮೃತ್ಯುಂಜನಾಗಿ ನೀನು ಎದ್ದು ಬಂದಿ ಎಂಬುದಾಗಿ ನಾನು ಹೃದಯದಲ್ಲಿ ನಂಬಿ ಅರಿಕೆ ಮಾಡ್ತೇನೆ. ನೀನೇ ನನ್ನ ದೇವರು ಎಂಬುದಾಗಿ ಅಪ್ಪ, ನನ್ನ ಎಲ್ಲ ಪಾಪ ದೋಷವನ್ನು ತೊಳೆದು ಶುದ್ಧಿ ಮಾಡು. ನನ್ನ ನಿನ್ನ ಮಗನಾಗಿ ಸ್ವೀಕರಿಸು. ನಿನ್ನ ಪರಿಶುದ್ಧಾತ್ಮನನ್ನು ತುಂಬಿಸು. ನನ್ನ ಈ ಒಂದು ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ನನ್ನನ್ನು ಮಗನಾಗಿ ಮಗಳಾಗಿ ಸ್ವೀಕರಿಸಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆ ನಮ್ಮ ತಂದೆಯ ಒಂದು ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ. ಪರಲೋಕದ ಪರಮ ತಂದೆಯಾದ ದೇವರೇ, ಆಮೇನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ, ನೀವು ದೇವರ ಮಕ್ಕಳಾಗಿದ್ದೀರಿ. ಮಕ್ಕಳಂದ ಮೇಲೆ ದೇವರ ಸಕಲ ಆತ್ಮೀಯ ವರಗಳಿಗೆ ನೀವು ಬಾಧ್ಯಸ್ಥರಾಗಿದ್ದೀರಿ. ನೀವು ದೇವರ ಆಶ್ವದ ನಿಧಿಗಳಾಗಿದ್ದೀರಿ. ಅನೇಕ ಜನರನ್ನು ದೇವರಾಜ್ಯಕ್ಕೆ ಸೇರಿಸುವ ಒಂದು ರಾಯಭಾರಿಗಳಾಗಿದ್ದೀರಿ. ದೇವರು ನಿಮ್ಮನ್ನು ಆಶ್ರಯಿಸಲಿ. ಸರಿಯಾದ ವ್ಯಕ್ತಿಯು ನಿಮಗೆ ಕಾಂಟ್ಯಾಕ್ಟ್ ಆಗಲಿ. ಸರಿಯಾದ ಸತ್ಯ ಬೋಧನೆ ಕೃಪೆಯಿಂದ ನಡೆಸುವ ಬೋಧನೆ ಇರುವ ಸಭೆಗೆ ನಿಮಗೆ ದೇವರು ನಿಮ್ಮನ್ನು ಸೇರಿಸಲಿ. ದೇವರು ನಿಮ್ಮೆಲ್ಲರನ್ನು ಆಶ್ರಯಿಸಲಿ. ಆಮೆನ್. ಮತ್ತೆ ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡ್ ಮತ್ತೆ ಸಿಗೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್, ಯು ಆರ್ ಬ್ಲೆಸ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸುತ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳ್ರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸ್ರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.